ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶ್ರುತಿ. ಸ್ನೇಹಿತರೆ, ನನಗೆ ಸಾಕಷ್ಟು ಇತ್ತೀಚಿನ ದಿನಗಳಲ್ಲಿ ಒಂದು ಕ್ವೆಶನ್ಸ್ಗಳು ಹಾಗಾಗಿ ಬರ್ತಾನೆ ಇರುತ್ತೆ, ಅದು ಚಿಮಿನಿ ಬಗ್ಗೆ. ಸೊ ನನ್ನ ಅಡುಗೆ ಮನೆಯಲ್ಲಿ ಯಾವುದಾದ್ರೂ ಒಂದು ವಿಡಿಯೋಸ್ ಮಾಡಿದಾಗ ಆ ವಿಡಿಯೋಗೆ ಒಂದಾದ್ರೂ ಕಮೆಂಟ್ಸ್ ಬಂದೇ ಬರುತ್ತೆ. ಏನಂತ ಅಂದರೆ, ನಿಮ್ಮ ಮನೆಯಲ್ಲಿರುವಂಥ ಚಿಮಿನಿನ ತೋರಿಸಿ, ಮತ್ತು ಅದಕ್ಕೆ ಎಷ್ಟು ದುಡ್ಡಾಯಿತು, ಎಲ್ಲಿ ತೊಗೊಂಡ್ರಿ, ಈ ಥರ ಸಾಕಷ್ಟು ಒಂದು ಕ್ವೆಶನ್ಸ್ ಬರುತ್ತೆ. ಮತ್ತು ಯಾವ ಥರ ಒಂದು ಚಿಮಿನಿನ ತೊಗೊಂಡ್ರೆ ಬೆಸ್ಟು ಅಂತೆಲ್ಲ ಕೇಳ್ತಾ ಇರ್ತೀರಾ. ಕೆಲವರು ನಾವು ಕೂಡ ಮನೆಗೆ ಚಿಮಿನಿನ ತಗೊಳ್ಬೇಕು, ಪರ್ಚೇಸ್ ಮಾಡಬೇಕು ಅಂತ ಅನ್ಕೊಂಡಿದೀವಿ. ಸೊ ನಿಮ್ಗೆ ಗೊತ್ತಿರೋ ಅಂತ ಕೆಲವೊಂದು ಟಿಪ್ಸ್ಗಳನ್ನ ಕೊಡಿ ಅಂತ ಸುಮಾರು ಜನ ಕೇಳ್ತಾನೆ ಇರ್ತೀರಾ. ಅದರಲ್ಲೂ ಎಕ್ಸ್ಪೆಷಲಿ ದಿವ್ಯಾ ಅಂತ, ಅವರು ನನಗೆ ಇತ್ತೀಚಿನ ದಿನಗಳಲ್ಲಿ ಕಂಟಿನ್ಯೂಸ್ ಆಗಿ ಮೆಸೇಜ್ ಮಾಡ್ತಾನೆ ಇದ್ದೀರಾ, ಚಿಮಿನಿ ಬಗ್ಗೆ ಒಂದು ರಿವ್ಯೂ ಮಾಡಿ ಅಂತ. ಸೊ ಅಟ್ ಲಾಸ್ಟ್ ಇವತ್ತು ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ನನಗೆ ಗೊತ್ತಿರುವಂತ ಕೆಲವೊಂದಷ್ಟು ಟಿಪ್ಸ್ಗಳನ್ನ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತೀನಿ. ಯಾರಾದರೂ ಹೊಸದಾಗಿ ಬೈ ಮಾಡಬೇಕು ಅಂತ ಅನ್ಕೊಂಡಿರೋರ್ಗೆ ಈ ಒಂದು ವಿಡಿಯೋ ನಿಜವಾಗ್ಲೂ ತುಂಬಾ ಯೂಸ್ಫುಲ್ ಆಗುತ್ತೆ. ಇಲ್ಲ ಅಂದ್ರೂ ಕೆಲವ್ರಿಗೆ ಚಿಮಿನಿ ಅಂದ್ರೆ ಏನು, ಸೊ ಅದರಿಂದ ಉಪಯೋಗ ಏನೇನಾಗುತ್ತೆ ಅಂತ ಸಾಕಷ್ಟು ಜನಕ್ಕೆ ಗೊತ್ತಿರೋದಕ್ಕಿಲ್ಲ. ಸೊ ಅಂತವ್ರಿಗೂ ಕೂಡ ಈ ಒಂದು ವಿಡಿಯೋ ಯೂಸ್ ಆಗುತ್ತೆ. ಚಿಮಿನಿ ಬಗ್ಗೆ ಇನ್ಫಾರ್ಮೇಶನ್ ಕೊಡೋದಕ್ಕಿಂತ ಮುಂಚೆ, ರೀಸೆಂಟ್ ಆಗಿ ನಾನು ಕೆಲವೊಂದಷ್ಟು ಹಪ್ಪಳಗಳು ಮತ್ತೆ ಕಷಾಯದ ಪೌಡರ್, ಜೋನಿ ಬೆಲ್ಲ, ಕೆಲವೊಂದಷ್ಟು ಆರ್ಗ್ಯಾನಿಕ್ ಫುಡ್ ಐಟಮ್ಸ್ನ ನಾನು ತರಿಸ್ಕೊಂಡಿದ್ದೀನಿ. ಅದನ್ನ ನಾನು ಇವತ್ತು ನಿಮ್ಮ ಜೊತೆ ತೋರಿಸ್ತಾ ಇದ್ದೀನಿ. ಸಿ, ಈ ಪ್ರಾಡಕ್ಟ್ಸ್ನೆಲ್ಲ ನಾನು ತರಿಸಿರೋಂಥದ್ದು ಹೆಗ್ಡೆ ಫುಡ್ಸ್ ಕಡೆಯಿಂದ. ಇದು ಕಂಪ್ಲೀಟ್ಲಿ ಹೋಮ್ ಮೇಡ್ ಪ್ರಾಡಕ್ಟ್ಸು. ಸಿ, ನೋಡ್ತಾ ಇದ್ದೀರಲ್ಲ, ಹೆಗ್ಡೆ ಅವ್ರದ್ದು ಮನೆ ಹಪ್ಪಳ ಅಂತಲೇ ಫೇಮಸ್ ಇದು. ರಾಗಿ ಹಪ್ಪಳನ ತರಿಸ್ಕೊಂಡಿದ್ದೀನಿ. ಇದನ್ನೆಲ್ಲ ನಾನು ಎಣ್ಣೆಯಲ್ಲಿ ಕರೆದು ಕೂಡ ನಿಮಗೆ ತೋರಿಸ್ತೀನಿ. ತುಂಬಾ ಚೆನ್ನಾಗಿದೆ. ಇದು ಗೆಣಸಿನ ಹಪ್ಪಳ. ಯಾವಾಗಲೂ ನೆಕ್ಸ್ಟು ನೀವು ಇದ್ರದ್ದು ಬೆಲೆ ಕೇಳೇ ಕೇಳ್ತೀರಾ, ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸಿ, ನೋಡ್ತಾ ಇದ್ದೀರಲ್ಲ, 80 rupees ಈಚ್ ಒಂದೊಂದು ಹಪ್ಪಳದು ಒಂದೊಂದು ರೇಟ್ಸ್ ಇದೆ. ಆಲ್ಮೋಸ್ಟ್ ಎಲ್ಲ 80 rupees ಹಾಗೆ ಬರುತ್ತೆ. ಮತ್ತು ಈ ಪಿಕಲ್ಸ್ ಎಲ್ಲ ನಿಮಗೆ 99 rupees ಏನೋ ಆಗುತ್ತೆ. ಮ್ಯಾಂಗೋ ಸ್ಪ್ರೆಡ್ಸು, ಸಮ್ ಕಷಾಯದ ಪೌಡರು ಇದೆಲ್ಲ ತರಿಸ್ಕೊಂಡಿದ್ದೀನಿ. ಜೋನಿ ಬೆಲ್ಲ ಎಲ್ಲ, ನನಗೆ ಜೋನಿ ಬೆಲ್ಲ ಬೇಕಾಗಿತ್ತು. ಯೂಶ್ವಲಾಗಿ ನಾನು ಸಮ್ ಕಾಫಿ ಮತ್ತು ಜ್ಯೂಸ್ ಇದಕ್ಕೆಲ್ಲ ಜೋನಿ ಬೆಲ್ಲನ ಯೂಸ್ ಮಾಡ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೋಡ್ತಾ ಇರ್ಬೋದಲ್ಲ, ಇದನ್ನೆಲ್ಲ ತರಿಸ್ಕೊಂಡಿರೋಂಥದ್ದು. ಇದನ್ನೆಲ್ಲ ನಾನು ನಿಮಗೆ ತೋರಿಸಿದ ಮೇಲೆ ಡೆಫಿನೆಟ್ ಆಗಿ ನೀವು ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೇಳ್ತೀರಾ. ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅವರ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕು ಮತ್ತು ಫೇಸ್ಬುಕ್ ಪೇಜ್ ಲಿಂಕ್, ಫೋನ್ ನಂಬರ್ ಪ್ರತಿಯೊಂದು ಕೊಟ್ಟಿರ್ತೀನಿ. ಬೇಕಿದ್ರೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಜೊತೆಗೆ ಈ ಒಂದು ಏನು ನಾನು ತೋರಿಸ್ತಾ ಇದ್ದೀನಲ್ಲ, ಈ ಎಲ್ಲ ಪ್ರಾಡಕ್ಟ್ಸ್ಗಳು ಸೂಪರ್ ಮಾರ್ಕೆಟ್ಸ್ನಲ್ಲೂ ಸಿಗುತ್ತೆ. ಎಗ್ಡೆ ಫುಡ್ಸ್ ಅವ್ರದ್ದು, ಇವ್ರ ಹತ್ರ ಸಾಕಷ್ಟು ವೆರೈಟೀಸ್ ಆಫ್ ಹಪ್ಪಳಗಳು ಮತ್ತು ಉಪ್ಪಿನಕಾಯಿಗಳು, ಇನ್ನು ಬೇರೆ ಬೇರೆ ಸ್ಪೈಸಸ್ಸು ಎಲ್ಲ ಸಿಗುತ್ತೆ. ಸುಮಾರು ಒಂದು 38 ತರ ಉಪ್ಪಿನಕಾಯಿಗಳು ಮತ್ತೆ ಒಂದು 18 ತರ ಏನೋ ಹಪ್ಪಳಗಳೇನೋ ಸಿಗುತ್ತೆ. ಮತ್ತೆ ಒಂದು 6 ವೆರೈಟಿ ಜ್ಯಾಮ್ಗಳು ಸಿಗುತ್ತೆ, ಫ್ರೂಟ್ ಜ್ಯಾಮ್ಸ್ಗಳೆಲ್ಲ, ಹೋಮ್ ಮೇಡ್ ಫ್ರೂಟ್ ಜ್ಯಾಮ್ಸ್. ಅದು ಬಿಟ್ಟು ಹನಿ ಮತ್ತೆ ಜೋನಿ ಬೆಲ್ಲ, ಕಷಾಯದ ಪೌಡರ್, ಈ ತರ ಸಮ್ ಸ್ಪೈಸಸ್ ಎಲ್ಲ ಸಿಗುತ್ತೆ. ನಿಮ್ಗೇನಾದ್ರೂ ಇಂಟ್ರೆಸ್ಟ್ ಇತ್ತು ಅಂತ ಅಂದ್ರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಅವರ ಒಂದು ಕಾಂಟ್ಯಾಕ್ಟ್ ನಂಬರ್ ಮತ್ತೆ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಎಲ್ಲಾನು ಕೊಟ್ಟಿರ್ತೀನಿ. ಇನ್ ಕೇಸ್ ಇಂಟ್ರೆಸ್ಟ್ ಇತ್ತು ಅಂದ್ರೆ ನೀವು ಕೂಡ ಬೈ ಮಾಡ್ಬೋದು. ಈಗ ನೆಕ್ಸ್ಟ್ ಚಿಮಿನಿ ಬಗ್ಗೆ ಬರ್ತೀನಿ. ಫಸ್ಟ್ ಕಾನ್ಸೆಪ್ಟ್ ಬಂದು ಚಿಮಿನಿ, ಚಿಮಿನಿ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಂಡ್ ಬಿಡೋಣ. ಸಾಕಷ್ಟು ಜನಕ್ಕೆ ಗೊತ್ತಿರುತ್ತೆ, ಕೆಲವ್ರು ಮನೆಯಲ್ಲಿ ಯೂಸ್ ಮಾಡ್ತಾ ಇರ್ತೀರಾ. ಬಟ್ ಇನ್ನು ಕೆಲವರಿಗೆ ಚಿಮಿನಿ ಅಂದ್ರೆ ಏನು, ಅದರಿಂದ ಏನೇನು ಯೂಸ್ ಅಂತ ಸಾಕಷ್ಟು ಜನಕ್ಕೆ ಗೊತ್ತಿರೋದಿಲ್ಲ. ಸೊ ಅದಕ್ಕೋಸ್ಕರ ಫಸ್ಟ್ ನಾನು ಚಿಮಿನಿ ಅಂದ್ರೆ ಏನಂತ ಅಲ್ಲಿಂದನೇ ಸ್ಟಾರ್ಟ್ ಮಾಡ್ತೀನಿ. ಚಿಮಿನಿ ಅಂದ್ರೆ ನಿಮ್ಗೆ ಹಿಂದಿನ ಕಾಲದಲ್ಲೆಲ್ಲ ಗೊತ್ತಿರ್ಬೋದು, ಮನೆ ಮೇಲ್ಗಡೆ ಒಂದು ಪೈಪ್ ಹೋಗಿರುತ್ತೆ, ಕೊಳವೆ ಪೈಪ್, ಅಲ್ಲಿಂದ ಹೋಗೆ ಹೋಗ್ತಾ ಇರುತ್ತೆ ಅಡುಗೆ ಮನೆಯಿಂದ. ಇನ್ನ ಕೆಲವು ಒಂದೊಂದ್ ಕಡೆ ಈ ಬಚ್ಚನ ಮನೆಯಲ್ಲಿ ಹಂಡೆ ಒಲೆ ಏನಾದ್ರೂ ಇಟ್ಟಿದ್ರೆ ಬಿಸಿನೀರು ಕಾಯಿಸ್ಕೊಳ್ಳೋದಕ್ಕೆ ಅಲ್ಲಿಂದ ಕೂಡ ಒಂದು ಪೈಪ್ ಇಟ್ಟಿರ್ತಾರೆ. ಅಂದ್ರೆ ಮೇಲ್ಕಡೆಗೆ ಹೋಗೆ ಹೋಗ್ಲಿ ಅಂತ ಹೇಳ್ಬಿಟ್ಟು, ಎಣ್ಣೆ ಪದಾರ್ಥಗಳನ್ನ ಕರಿಬೇಕಾದ್ರೆ ಮತ್ತೆ ಏನಾದ್ರೂ ಒಂದು ಫುಡ್ ಐಟಮ್ಸ್ ಎಲ್ಲ ಮಾಡ್ಬೇಕಾದ್ರೆ ಅಡಿಗೆ ಮನೆಯಲ್ಲಿ ಸುತ್ತ ಅದ್ರದ್ದು ಸ್ಮೆಲ್ ಆಗಿರ್ಬೋದು, ಮತ್ತೆ ಹೊಗೆ ಆಗಿರ್ಬೋದು, ಎಣ್ಣೆ ಚಿಟ್ಟ ಆಗಿರ್ಬೋದು, ಅಲ್ಲೇ ಕಟ್ಕೊಳ್ಳೋಂಥದ್ದು ಈ ರೀತಿಯಾಗೆಲ್ಲ ಹಾಕ್ತಿರ್ತಲ್ವ, ಅದಕ್ಕೋಸ್ಕರ ಫಸ್ಟ್ ಮೊದಲನೇದಾಗಿ ಅವರು ಕೊಳವೆ ಪೈಪ್ನ ಇಡ್ತಾ ಇದ್ರು ಹಳೆ ಕಾಲದಲ್ಲಿ. ಅದರ ನೆಕ್ಸ್ಟ್ ವರ್ಷನ್ ಬಂದ್ರೆ ಎಕ್ಸಾಸ್ಟ್ ಫ್ಯಾನ್. ಅಂದ್ರೆ ನೀವೆಲ್ಲ ನೋಡಿರ್ತೀರಾ ಸಾಕಷ್ಟು ಮನೆಗಳಲ್ಲಿ, ಮನೆ ಮೇಲ್ಗಡೆನಲ್ಲಿ ಅಂದ್ರೆ ಸ್ಟೌವ್ ಮೇಲ್ಗಡೆ ತೀರಾ ಮೇಲ್ಗಡೆ ಒಂದು ಚಿಕ್ಕದಾಗಿ ಸ್ಕ್ವೇರ್ ಶೇಪ್ ನಲ್ಲಿ ಒಂದು ಫ್ಯಾನ್ ನ ಇಟ್ಟಿರ್ತಾರೆ, ಅಲ್ಲಿಂದ ಹೊಗೆ ಹೋಗ್ತಾ ಇರುತ್ತೆ. ಅದರ ನೆಕ್ಸ್ಟ್ ವರ್ಷನೇ ಬಂದಿದ್ದು ಲೇಟೆಸ್ಟ್ ಅಂತ ಅಂದ್ರೆ ಚಿಮಿನಿ. ಚಿಮಿನಿನಲ್ಲಿ
ಅದಕ್ಕಿಂತ ಸಾಕಷ್ಟೊಂದು ಬೆನಿಫಿಟ್ಸ್ ಗಳಿದೆ. ಇಂದಿನ ಕಾಲದಲ್ಲಿ ಇರುವಂತ ಕೊಳವೆ ಪೈಪ್ಗೂ ಮತ್ತೆ ಎಕ್ಸಾಸ್ಟ್ ಫ್ಯಾನ್ಗೂ ಇದಕ್ಕೂ ತುಂಬಾನೇ ಡಿಫರೆನ್ಸ್ ಇದೆ. ಅದರಲ್ಲೆಲ್ಲ ಜಸ್ಟ್ ಓಕೆ ಮಾತ್ರ ಹೋಗ್ತಾ ಇತ್ತು ಅಷ್ಟೇ. ಅಂದ್ರೆ ಏನು ನಾವು ಅಡುಗೆ ಮಾಡಿದಾಗ ಡೀಪ್ ಫ್ರೈ ಮಾಡಿದಾಗ ಏನು ತುಂಬಾ ಹೊಗೆ ತುಂಬಿಕೊಳ್ಳುತ್ತಲ್ಲ ಮನೆಯಲ್ಲಿ, ಅದೆಲ್ಲ ಜಸ್ಟ್ ಕೊಳವೆ ಪೈಪಿಂದ ಮತ್ತೆ ಎಕ್ಸಾಸ್ಟ್ ಫ್ಯಾನಿಂದ ಹೋಗ್ತಾ ಇದ್ದಂಥದ್ದು. ಬಟ್ ಆದ್ರೆ ಈ ಚಿಮಿನಿಯಲ್ಲಿ ನೋಡ್ತಾ ಇದ್ದೀರಲ್ಲ ಈ ತರ ಫಿಲ್ಟರ್ನ ಕೊಟ್ಟಿರ್ತಾರೆ. ಇದರಿಂದ ಏನೊಂದು ಬೆನಿಫಿಟ್ಸ್ ಅಂತ ಅಂದರೆ, ನಾವೇನಾದರೂ ಡೀಪ್ ಫ್ರೈ ಎಲ್ಲ ಮಾಡಿದಾಗ ಆಯಿಲಲ್ಲಿ ಏನಾದರೂ ಎಣ್ಣೆ ಪದಾರ್ಥಗಳನ್ನ ಕರಿತಾ ಇರಬೇಕಾದ್ರೆ ಅದರದ್ದು ಜಿಡ್ಡಿನ ಅಂಶ ಎಲ್ಲ ಹೋಗಿ ಈ ಫಿಲ್ಟರಲ್ಲಿ ಕೂತ್ಕೊಳ್ಳುತ್ತೆ, ಹೊಗೆ ಎಲ್ಲ ಹೊರಗಡೆ ಹಾವಿಯಾಗಿ ಹೋಗುತ್ತೆ. ಮತ್ತು ಈ ಏನೊಂದು ಎಣ್ಣೆ ಜಿಡ್ಡಿನ ಅಂಶ ಇರುತ್ತಲ್ಲ ಅದೆಲ್ಲ ಹೋಗಿ ಆ ಫಿಲ್ಟರಲ್ಲಿ ಕೂತ್ಕೊಳ್ಳುತ್ತೆ, ಕಲೆಕ್ಟ್ ಆಗುತ್ತೆ. ಆಗ ಏನಾಗುತ್ತೆ ಅಂದರೆ ಟೈಲ್ಸ್ ಮೇಲ್ಗಡೆ ಒಂದು ಚೂರು ಗಲೀಜಾಗೋದಿಲ್ಲ. ಅಂದರೆ ಸ್ಟೌವ್ನ ಇಡ್ತೀವಲ್ಲ ಅದ್ರ ಬ್ಯಾಕ್ ಸೈಡ್ ಏನು ಟೈಲ್ಸ್ ಇರುತ್ತಲ್ಲ ಅಲ್ಲಿ ಸ್ವಲ್ಪನೂ ಗಲೀಜಾಗೋದಿಲ್ಲ. ಚಿಮಿನಿ ಯೂಸ್ ಮಾಡೋದ್ರಿಂದ 100% ಎಣ್ಣೆ ಜಿಡ್ಡು ಎಲ್ಲೂ ಕೂತ್ಕೊಳ್ಳೋದಿಲ್ಲ ಅಂತ ಇಲ್ಲ, ಜಸ್ಟ್ 1-2% 1-2% ಅಷ್ಟೇ. ಇನ್ ರಿಮೈನಿಂಗ್ 98-99% ಫುಲ್ಲು ಕೂಡ ಆ ಚಿಮಿನಿಯಲ್ಲಿ ಹೋಗಿ ಕಲೆಕ್ಟ್ ಆಗುತ್ತೆ, ಆಗ ಮನೆ ನೀಟಾಗಿರುತ್ತೆ. ಮತ್ತು ಇನ್ನೊಂದು ಅಡ್ವಾಂಟೇಜ್ ಏನಂತ ಅಂದರೆ, ಈಗ ನಾವೇನೋ ಒಂದು ಫುಡ್ ಐಟಮ್ಸ್ ಮಾಡಿರ್ತೀವಿ ಅದ್ರ ಸ್ಮೆಲ್ ಎಲ್ಲ ಫುಲ್ ಕಿಚನಲ್ಲೇ ಇರುತ್ತೆ, ಸುಮಾರು ಹೊತ್ತು ಇರುತ್ತೆ ಈ ಚಿಮಿನಿ ಇಲ್ಲ ಅಂತಂದರೆ. ಬಟ್ ಆದರೆ ಈ ಚಿಮಿನಿ ಹೀಟರ್ ಆನ್ ಆಗಿದ್ರೆ ವಿತಿನ್ 1-2 ಮಿನಿಟ್ಸಲ್ಲಿ ಫುಲ್ ಆ ಸ್ಮೆಲ್ ಎಲ್ಲ ಅಬ್ಸರ್ವ್ ಮಾಡುತ್ತೆ, ಅದೊಂದು ಇನ್ನೊಂದು ಬೆನಿಫಿಟ್ಸ್. ಮತ್ತು ಟೋಟಲ್ ಆಗಿ ಓವರಾಲ್ ಆಗಿ ಹೇಳಬೇಕಂದ್ರೆ ಒಂದು ಹೊಗೆ ಏನು ಒಂದು ಫುಡ್ ಐಟಮ್ಸ್ ಮಾಡಿದಾಗ ಒಂದು ಎಣ್ಣೆಯಲ್ಲಿ ಕರೆದಾಗ ಆ ಹೊಗೆ ಏನು ಬರುತ್ತಲ್ಲ ಸ್ಟೀಮು ಅದನ್ನೆಲ್ಲ ತೆಗೆದು ಹೊರಗಡೆ ಹಾಕುತ್ತೆ, ಇನ್ನೊಂದು ಎಣ್ಣೆ ಜಿಡ್ಡನ್ನ ಕಲೆಕ್ಟ್ ಮಾಡ್ಕೊಳ್ಳುತ್ತೆ, ಇನ್ನೊಂದು ಫುಡ್ ಸ್ಮೆಲ್ ಇರೋದಿಲ್ಲ ಕಿಚನಲ್ಲಿ. ಇದಿಷ್ಟು ಒಂದು ಬೆನಿಫಿಟ್ಸ್. ಮತ್ತು ಇನ್ನೊಂದು ಏನಂತ ಅಂದರೆ, ಈ ಒಂದು ನಾವು ಚಿಮಿನಿ ತಗೊಳ್ಬೇಕಾದ್ರೆ ಆ ಲೈಟಿಂಗ್ಸ್ LED ಲೈಟಿಂಗ್ಸ್ ಕೊಟ್ಟಿರ್ತಾರೆ, ನೋಡ್ತಾ ಇರ್ಬೋದು ಅಲ್ಲಿ 2 ಲೈಟಿಂಗ್ಸ್ ಕಾಣಿಸ್ತಾ ಇದೆಯಲ್ಲ, ಆ ಲೈಟಿಂಗ್ಸ್ ಇರೋದ್ರಿಂದ ನಾವು ಇವನ್ ನೈಟಲ್ಲಿ ಕೂಡ ನಮಗೆ ಏನಾದರೂ ಅಡುಗೆ ಎಲ್ಲ ಮಾಡಬೇಕಾದ್ರೆ ಕ್ಲಿಯರ್ ಆಗಿ ನೀಟಾಗಿ ಕಾಣಿಸುತ್ತೆ, ನಾವೇನು ಕುಕ್ ಮಾಡ್ತಾ ಇದ್ದೀವಲ್ಲ ಅದು ನಮಗೆ ನೀಟಾಗಿ ಕಾಣಿಸುತ್ತೆ. ಯಾಕಂದರೆ ನಾವು ಒಂದೊಂದ್ಸಲ ಟ್ಯೂಬ್ ಲೈಟ್ಸ್ ಆಗಿರ್ಬೋದು ಅಥವಾ ಬೇರೆ ಬಲ್ಬ್ಸ್ ಆಗಿರ್ಬೋದು ಕಿಚನಲ್ಲಿ ಬೇರೆ ಬೇರೆ ಕಡೆನಲ್ಲಿ ಹಾಕಿದಾಗ ಆ ಫುಡ್ ಮೇಲೆ ಕರೆಕ್ಟಾಗಿ ಬೀಳ್ತಾ ಇರೋದಿಲ್ಲ. ಬಟ್ ಆದರೆ ಈ ಒಂದು ಚಿಮಿನಿಯಲ್ಲಿ ಆ LED ಲೈಟ್ಸ್ ಕೊಟ್ಟಿರೋದ್ರಿಂದ ಎಕ್ಸಾಕ್ಟ್ ಕರೆಕ್ಟಾಗಿ ಆ ಒಂದು ಫುಡ್ ಐಟಮ್ಸ್ ಮೇಲೆ ಬೀಳ್ತಾ ಇದ್ರಿಂದ ನಮಗೆ ಇನ್ನೂ ಈಸಿ ಆಗುತ್ತೆ ಅಡುಗೆ ಮಾಡಬೇಕಾದ್ರೆ ಎಲ್ಲ. ನೆಕ್ಸ್ಟ್ ನೀವೆಲ್ಲ ಕೇಳ್ತಾ ಇರ್ತೀರಾ ಯಾವ ತರ ಒಂದು ಚಿಮಿನಿನ ಪರ್ಚೇಸ್ ಮಾಡ್ಬೇಕು ಅಂತ ಕೇಳ್ತಾ ಇರ್ತೀರಾ. ನನಗೆ ಗೊತ್ತಿರೋ ಅಂತ ಕೆಲವೊಂದಷ್ಟು ಟಿಪ್ಸ್ ಗಳನ್ನ ಹೇಳ್ಬಿಡ್ತೀನಿ. ಮೊದಲನೇದಾಗಿ ನೀವು ನೋಡ್ಬೇಕಾಗಿರೋದು ಸೈಜ್. ಸೈಜ್ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಈಗ ನೋಡಿ ನಮ್ಮನೆಯಲ್ಲಿ ಹಾಬ್ ಈಗ ಕಾಣಿಸ್ತಾ ಇದೆಯಲ್ಲ, ಹಾಬ್ ಅದು 3 ಬರ್ನರ್ಸ್ ಇರುವಂತದ್ದು, ಸ್ವಲ್ಪ ದೊಡ್ಡದಾಗೆ ಇದೆ ಸ್ಟೌವ್, ಅದಕ್ಕೆ ಮ್ಯಾಚ್ ಆಗುವಂತ ನಾವು ಚಿಮಿನಿನ ಪರ್ಚೇಸ್ ಮಾಡಿರುವಂತದ್ದು. ಇದು ಗಿಲ್ಮಾ ಕಂಪ್ನಿದು, ನಾವು ಇದನ್ನ ತಗೊಂಡಿದ್ದು ಆಲ್ಮೋಸ್ಟ್ ಒಂದು 11 ಇಯರ್ಸ್ ಆಯ್ತು ಅಂತಾನೆ ಅನ್ಕೊಳ್ತೀನಿ. ಇದಕ್ಕೆ ನಾವು ದುಡ್ಡು ಕೊಟ್ಟಿದ್ದು 30,000, ಆಲ್ಮೋಸ್ಟ್ 29,000 ಏನೋ ಚೇಂಜ್, ಬಟ್ ಆಲ್ಮೋಸ್ಟ್ 30,000 ಇದು. ತುಂಬಾ ಲೇಟೆಸ್ಟ್ ಮಾಡೆಲ್ ಅವಾಗ ಇದ್ದಿತ್ತು, ಬಟ್ ಇವಾಗ ಬರ್ತಾ ಇಲ್ಲ ಇದು ನಾನು ಕೇಳಿರೋ ಪ್ರಕಾರ. ಆಗ ಏನಂತಂದ್ರೆ ಡೊಮ್ಯಾಸ್ಟಿಕ್ ಪರ್ಪಸ್ಗೆ ಗಿಲ್ಮಾದಲ್ಲೇನೆ ಹೈಯೆಸ್ಟ್ ಮಾಡೆಲ್, ಇದನ್ ಬಿಟ್ರೆ ಬೇರೆ ಒಂದು ಹೈಯೆಸ್ಟ್ ಮಾಡೆಲ್ ಇರಲಿಲ್ಲ ಡೊಮ್ಯಾಸ್ಟಿಕ್ ಪರ್ಪಸ್ ಅಲ್ಲಿ. ಇದಕ್ಕೆ ನಾವು ಪೇ ಮಾಡಿದ್ದು 30,000, ಮತ್ತೆ ದೊಡ್ಡದಾಗಿದೆ, ತುಂಬಾ ನೋಡ್ತಾ ಇರ್ಬೋದು. ಸೈನ್ ಕೂಡ ಅಷ್ಟೇ, ತುಂಬಾನೇ ಚೆನ್ನಾಗಿದೆ, ಯುನಿಕ್ ಆಗಿದೆ ಈ ಒಂದು ಡಿಸೈನ್ ಅಲ್ಲ ಮತ್ತೆ ರೆಡ್ ಅಲ್ಲ ಮಿಕ್ಸ್ಡ್ ಕಾಂಬಿನೇಷನ್, ನೋಡಿದ ತಕ್ಷಣ ತುಂಬಾ ಇಷ್ಟ ಆಯ್ತು. ಮತ್ತೆ ಪರ್ಫಾರ್ಮೆನ್ಸ್ ಕೂಡ ಅಷ್ಟೇ, ತುಂಬಾನೇ ಚೆನ್ನಾಗಿದೆ, ಇದ್ರ ಬಗ್ಗೆ ಮಾತಾಡೋಗೆ ಇಲ್ಲ ಅಷ್ಟು ಚೆನ್ನಾಗಿದೆ ಪರ್ಫಾರ್ಮೆನ್ಸ್. ನೀವು ನಾನು ಆಗ್ಲೇ ಹೇಳ್ದಾಗೆ ಸೈಜ್ ನೋಡ್ಬೇಕಾಗತ್ತೆ. ಅಂದ್ರೆ ನಿಮ್ಮ ಮನೆಯಲ್ಲಿ ಏನಾದ್ರೂ ಸಿಂಗಲ್ ಬರ್ನರ್ ಸ್ಟೌವ್ ಇಟ್ಕೊಂಡಿದ್ರೆ ಸ್ವಲ್ಪ ಚಿಕ್ಕ ಸೈಜ್ಗೆ ಹೋಗಿ, ಏನಾದ್ರೂ 2 ಬರ್ನರ್ಸ್ ಏನಾದ್ರೂ ಸ್ಟೌವ್ ಇತ್ತು ಅಂದ್ರೆ ಸ್ವಲ್ಪ ಅದಕ್ಕಿಂತ ದೊಡ್ಡದಕ್ಕೆ ಹೋಗಿ. ಸೊ ಆ ತರ ನಿಮ್ದು ಬರ್ನರ್ಸ್ ಸ್ಟೌವ್ ಅಂದ್ರೆ ಸಾಮಾನ್ಯವಾಗಿ ತುಂಬಾ ದೊಡ್ಡದೇನಿರಲ್ಲ, 1 ಬರ್ನರ್ ಇರುತ್ತೆ ಇಲ್ಲ 2 ಬರ್ನರ್ಸ್, 3 ಬರ್ನರ್, 4 ಬರ್ನರ್ಸ್ ಇರುತ್ತಲ್ಲ. ಸೊ ಅದು ತಕ್ಕನಾಗೇನೆ ನಿಮ್ಗೆ ಶಾಪ್ಗೆ ಹೋದ್ರೆ ನಿಮ್ಗೆ ಚಿಮಿನಿಸ್ದು ಸೈಜ್ ಸಿಗತ್ತೆ. ಸೊ ಅದನ್ನ ನೀವು ಫಸ್ಟ್ ನೋಡ್ಬೇಕಾಗತ್ತೆ. ನೆಕ್ಸ್ಟ್ ಬಂದ್ರೆ ಪ್ರೈಸ್. ಪ್ರೈಸ್ ನಿಮ್ಗೆ 4,000 ಇಂದ ಇವಾಗ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ನಾನು ಹೇಳೋದೇನಂತ ಅಂದ್ರೆ, ಸ್ವಲ್ಪ ಹೆಚ್ಚಿಗೆ ದುಡ್ಡು ಕೊಟ್ರು ಕೂಡ ಒಳ್ಳೆ ಚೆನ್ನಾಗಿರೋಂತ ಬ್ರಾಂಡೆಡ್ ಕಂಪ್ನಿದು ತಗೊಳ್ಳಿ, ಕಂಪ್ನಿದೆಲ್ಲ ತಗೊಳಕ್ ಹೋಗ್ಬಿಡಿ. ಅವಾಗ ಏನಾಗುತ್ತೆ ಅಂದ್ರೆ ಅದ್ರ ಪರ್ಫಾರ್ಮೆನ್ಸ್ ಅಷ್ಟು ಚೆನ್ನಾಗಿರೋದಿಲ್ಲ, ಮತ್ತೆ ಅವಾಗವಾಗ ರಿಪೇರ್ಸ್ ಬರ್ತಾ ಇರತ್ತೆ, ಪ್ರಾಬ್ಲಮ್ ಆಗ್ತಾ ಇರತ್ತೆ. ಅದಕ್ಕೋಸ್ಕರ ತುಂಬಾ ಲೋ ಬಜೆಟ್ ನಲ್ಲಿ ಕೊಡೋದಕ್ಕೆ ಹೋಗ್ಬೇಡಿ. ನಿಮ್ಗೆ ಇದು ಅಪ್ ಟು ಎಷ್ಟು ಅಂತಾನೆ ಹೇಳೋದಕ್ಕಾಗಲ್ಲ, ಇವಾಗ 10,000, 11,000, 13,000 ಗೆಲ್ಲ ಒಳ್ಳೆ ಚಿಮಿನಿ ಬರ್ತಿದೆ. ಈಗ ನಾನು ಹೇಳ್ದಾಗೆ 30,000 ಕೊಟ್ರೆ ಇನ್ನೂ
ನಮ್ದಕ್ಕಿಂತ ಇನ್ನು ಅಡ್ವಾನ್ಸ್ ಟೆಕ್ನಾಲಜಿ ಇರುವಂತ ಚಿಮಿನೀಸ್ ಬರುತ್ತೆ ಇವಾಗ ಹಾಕಿಸ್ಬೇಕು ಅಂತ ಅಂದ್ರೆ ಮೇಲ್ಗಡೆ ದೊಡ್ಡದಾಗಿ ಒಂದು ಹೋಲ್ ಮಾಡಿಸ್ಬೇಕಾಗತ್ತೆ ನೀವು. ಯಾಕೆ ಅಂತಂದ್ರೆ ಅದ್ರ ಹೊಗೆ ಹೋಗೋದಕ್ಕೆ ಗೋಡೆನಲ್ಲಿ ಒಂದು ಹೋಲ್ ಮಾಡ್ತಾರೆ ಸ್ವಲ್ಪ ದೊಡ್ಡದಾಗಿ. ನಾನು ನಿಮ್ಗೆ ತೋರಿಸ್ತೀನಿ ಅದು ಎಷ್ಟು ಹೋಲ್ ಇದೆ ಅಂತ. ಈಗ ಅಲ್ಲಿ ಒಂದು ಸ್ವಿಚ್ ಬೋರ್ಡ್ ಕೂಡ ಇದೆ. ಇದು ಕಂಪ್ಲೀಟ್ಲಿ ಒಂದು ಎಲೆಕ್ಟ್ರಿಸಿಟಿನಲ್ಲಿ ರನ್ ಆಗುವಂಥದ್ದು. ಸೊ ಅದಕ್ಕೋಸ್ಕರ ನಿಮಗೆ ಒಂದು ಸಾಕೆಟ್ ಕೂಡ ಬೇಕಾಗುತ್ತೆ. ಅಲ್ಲಿ ನೋಡ್ತಾ ಇರ್ಬೋದು ಒಂದು ಸ್ವಿಚ್ ಬೋರ್ಡ್ ಕೂಡ ಇದೆ. ಅದ್ರ ಮೇಲ್ಗಡೆ ಒಂದು ಸ್ಟೀಲ್ನಲ್ಲಿ ನಾವು ಅದನ್ನು ಕವರ್ ಮಾಡಿಸಿದ್ದೀವಿ, ಅವರೇ ಕೊಟ್ಟಿದ್ರು ಆ್ಯಕ್ಚುಲ್ ಆಗಿ ಹೇಳ್ಬೇಕಂದ್ರೆ. ಸೊ ಅಲ್ಲಿ ಏನೊಂದು ಸ್ಟೀಲ್ ಕೊಳವೆ ಥರ ಕಾಣಿಸ್ತಾ ಇದೆಯಲ್ಲ, ಅದರಷ್ಟು ನಿಮಗೆ ಅದೇ ಒಂದು ಸೈಜ್ನಲ್ಲಿ ಹೋಲ್ ಮಾಡ್ತಾರೆ ಅಲ್ಲಿ ವಾಲ್ನಲ್ಲಿ. ಸೊ ಅದನ್ನು ಕೂಡ ನೀವು ಮಾಡಿಸ್ಬೇಕಾಗತ್ತೆ. ನೀವು ಎಲ್ಲಿ ಚಿಮಿನಿ ತಗೊಳ್ತೀರಾ ಅವರೇ ನಿಮಗೆ ಮನೆಗೆ ಬಂದು ಎಲ್ಲ ಫಿಕ್ಸ್ ಮಾಡಿ ಕೊಡ್ತಾರೆ. ಅದರದ್ದೆಲ್ಲ ನಿಮಗೇನು ಪ್ರಾಬ್ಲಮ್ ಇಲ್ಲ, ಹೊರಗಡೆ ಎಲ್ಲ ನೀವು ಟೆಕ್ನಿಷಿಯನ್ಸ್ನ ಕರೆಸ್ಬೇಕು ಮಾಡಿಸ್ಬೇಕು ಅಂತ. ನೀವೆಲ್ಲಿ ಪರ್ಚೇಸ್ ಮಾಡಿರ್ತೀರಾ ಅವರೇ ಬಂದು ನಿಮಗೆ ಈ ಥರ ಚಿಮಿನಿನೆಲ್ಲ ಫಿಕ್ಸ್ ಮಾಡಿ ಹೋಗ್ತಾರೆ. ಬಂದರೆ ಕ್ಲೀನಿಂಗು, ಕ್ಲೀನಿಂಗ್ ಪರ್ಪಸ್ ಬಂದರೆ ಸ್ವಲ್ಪ ಕಷ್ಟನೇ ಹೇಳಬೇಕಂದ್ರೆ ಚಿಮಿನಿನೆಲ್ಲ ಕ್ಲೀನ್ ಮಾಡೋದಕ್ಕೆ ಸಾಕಷ್ಟು ಟೈಮ್ ಬೇಕು. ಏನಕ್ಕೆ ಅಂತ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತು ಎಲ್ಲ ಅಲ್ಲಿ ಹೋಗಿ ಎಣ್ಣೆ ಎಲ್ಲ ಕಲೆಕ್ಟ್ ಆಗಿರುತ್ತೆ ಆ ಮೆಷಲ್ಲಿ, ನಾನು ನಿಮಗೆ ತೋರಿಸ್ತೀನಿ. ಆ ಮೆಷಲ್ಲಿ ಕಲೆಕ್ಟ್ ಆಗಿರುತ್ತೆ, ಅದನ್ನೆಲ್ಲ ನೀವು ಕ್ಲೀನ್ ಮಾಡಬೇಕಾಗುತ್ತೆ. ಇನ್ಸ್ಟೆಡ್ ಆಫ್ ಗೋಡೆಗೆಲ್ಲ ಅಂಟ್ಕೊಳ್ಳೋದ್ರ ಬದಲು ಆ ಎಣ್ಣೆ ಎಲ್ಲ ಡೈರೆಕ್ಟಾಗಿ ಹೋಗಿ ಅಲ್ಲಿ ಮೆಷಲ್ಲಿ ಕಲೆಕ್ಟ್ ಆಗಿರುತ್ತೆ, ಅದನ್ನು ನೀವು ಕ್ಲೀನ್ ಮಾಡ್ಕೊಳ್ತಾ ಇರಬೇಕು ಅವಾಗವಾಗ. ಅಂದರೆ ಇದೇ ಥರ ಕೊಟ್ಟಿರ್ತಾರೆ ಅಂತೆಲ್ಲ, ಒಂದೊಂದು ಚಿಮ್ಮಿನಿಗೆ ಒಂದೊಂದು ಡಿಸೈನಲ್ಲಿ ಕೊಟ್ಟಿರ್ತಾರೆ. ಈಗ ನೋಡ್ತಾ ಇರ್ಬೋದು ಇಲ್ಲೆಲ್ಲ ಹೋಗಿ ಸಾಕಷ್ಟು ಎಣ್ಣೆ ಜಿಡ್ಡೆಲ್ಲ ಅಂಟ್ಕೊಂಡಿದೆಲ್ಲ. ಇದನ್ನು ನೀವು ಬಿಸಿ ನೀರಿನಲ್ಲಿ ವಾಶ್ ಮಾಡ್ಕೊಳ್ಬೇಕಾಗತ್ತೆ. ನೋಡ್ತಾ ಇದ್ದೀರಲ್ಲ ಎಣ್ಣೆ ಎಲ್ಲ ಹೇಗೆ ಕಲೆಕ್ಟ್ ಆಗಿದೆ ಅಂತ. ಸೊ ಇದರಲ್ಲಿ ಹೋಗಿ ಕಲೆಕ್ಟ್ ಆಗಿರುತ್ತೆ. ಕೆಲವೊಂದೊಂದು ಚಿಮ್ಮಿನಲ್ಲಿ ಕಪ್ಸ್ ಥರ ಕೊಟ್ಟಿರ್ತಾರೆ, ಆ ಕಪ್ಪಲ್ಲಿ ಎಲ್ಲ ಹೋಗಿ ಕೂತ್ಕೊಂಡಿರುತ್ತೆ ಎಣ್ಣೆ ಜಿಡ್ಡೆಲ್ಲ. ಆವಾಗ ನೀವು ಅದನ್ನು ವಾಶ್ ಮಾಡ್ಕೊಳ್ಬೇಕಾಗತ್ತೆ. ಅದ್ರ ಜೊತೆಗೆ ಈ ಥರ ಮೆಷ್ಗಳನ್ನ ಕೊಟ್ಟಿರ್ತಾರೆ, ಇದನ್ನು ನೀವು ಕಂಪಲ್ಸರಿಯಾಗಿ ಕ್ಲೀನ್ ಮಾಡಲೇಬೇಕು. ಮಂತ್ಲಿ ಒನ್ಸ್ ಆದರೂ ನೀವು ಚಿಮಿನಿನ ಕ್ಲೀನ್ ಮಾಡ್ತಾನೆ ಇರಬೇಕು. ಇಲ್ಲ ಅಂತಂದರೆ ತುಂಬ ಸಾಕಷ್ಟು ಎಣ್ಣೆ ಜಿಡ್ಡಿನ ಅಂಶ ಎಲ್ಲ ಹೋಗಿ ಕಲೆಕ್ಟ್ ಆಗಿ ಮತ್ತೆ ನಿಮಗೆ ಅದು ತೊಂದರೆ ಆಗುತ್ತೆ ವಾಶ್ ಮಾಡೋದಕ್ಕೆ ಅಷ್ಟೇ. ಮತ್ತೆ ಪ್ಯಾಟರ್ನ್ಸ್ ನಿಮಗೆ ಚಿಮಿನಿಯಲ್ಲಿ ಸಾಕಷ್ಟು ಪ್ಯಾಟರ್ನ್ಸ್ ಬರುತ್ತೆ, ಒಂದೇ ಥರ ಇರೋದಿಲ್ಲ ಡಿಸೈನ್ಸು. ಮತ್ತೆ ಪ್ಯಾಟರ್ನಲ್ಲಿ ಹೇಗೆ ಅಂದರೆ, ಇವಾಗ ನಂದು ಬಟನ್ಸ್ ಇಂದ ಆಪ್ರೇಟ್ ಮಾಡೋ ಅಂತ ಈ ಒಂದು ಚಿಮಿನಿ. ಇನ್ನೊಂದಷ್ಟು ಚಿಮಿನಿಗಳು ಟಚ್ ಸ್ಕ್ರೀನ್ ಥರ ಬರುತ್ತೆ, ಬಟ್ ನಾನು ನಿಮಗೆ ಸಜೆಸ್ಟ್ ಮಾಡೋದು ಟಚ್ ಸ್ಕ್ರೀನ್ಗೆಲ್ಲ ಹೋಗಕ್ಕೆ ಹೋಗ್ಬಿಡಿ, ಅದು ಪ್ರಾಬ್ಲಮ್ಸ್ ಹೆಚ್ಚು ಅಂತಲೇ ಹೇಳ್ಬೋದು. ಈ ಥರ ಬಟನ್ಸ್ ಆಪ್ರೇಟೆಡ್ ಇರೋಂಥ ತೊಗೊಳ್ಬೋದು. ಮತ್ತೆ ಇದರಲ್ಲಿ ಏನೇನೆಲ್ಲ ಒಂದು ಆಪ್ಷನ್ಸ್ ಇರುತ್ತೆ ಅಂತಂದರೆ, ನನ್ನ ಹತ್ರ ಇರೋದ್ರಲ್ಲಿ ಆನ್ ಅಂಡ್ ಆಫ್ ಒಂದು, ಇನ್ನೊಂದು ಲೋ ಪವರ್ ಮತ್ತೆ ಹೈ ಪವರ್. ಈಗ ನಾವೇನಾದರೂ ಡೀಪ್ ಫ್ರೈ ಎಲ್ಲ ಮಾಡಬೇಕಾದ್ರೆ ಸ್ವಲ್ಪ ಹೈ ಪವರ್ ಇಟ್ಕೊಳ್ಬೇಕು, ಆಗ ಹೊಗೆ ಎಲ್ಲ ಬೇಗ ಹರಡ್ಕೊಳ್ಳೋದಿಲ್ಲ ಹೊರಗಡೆ, ತುಂಬ ಬೇಗನೆ ಸಕ್ ಮಾಡುತ್ತೆ. ಇನ್ನು ನಾರ್ಮಲ್ ಫುಡ್ ಎಲ್ಲ ಮಾಡಬೇಕಂದ್ರೆ ಲೋ ಪವರ್ಗೆ ಇಟ್ಟರೆ ಸಾಕಾಗುತ್ತೆ. ಇನ್ನೊಂದು ಬಂದ್ಬಿಟ್ಟು ಲೈಟ್ ಮೇಂಟೆನೆನ್ಸು, ನಿಮಗೆ ಏನು ಅಂತ ಏನು ಬರೋದಿಲ್ಲ ಇದರಲ್ಲಿ ಹೇಳಬೇಕಂತಂದ್ರೆ, ನಾವು ಸುಮಾರು ಒಂದು 10 ವರ್ಷದಿಂದ ಯೂಸ್ ಮಾಡ್ತಾನೆ ಇದ್ದೀನಿ. ನಾನು ಒಂದ್ಸಲನೂ ಇದನ್ನು ಏನು ಯಾವುದೋ ಒಂದು ಸರ್ವಿಸ್ ಮ್ಯಾನ್ನ ಕರೆಸಿ ನಾನು ಇದನ್ನೇನು ಕ್ಲೀನ್ ಮಾಡಿಸಿಲ್ಲ, ಯಾಕಂದರೆ ನಾನೇ ಕ್ಲೀನ್ ಮಾಡ್ಕೊಳ್ಬಹುದಾಗಿರೋದ್ರಿಂದ. ಸೊ ಪ್ರತಿ ತಿಂಗಳಿಗೆ ಒಂದ್ಸಲ ನಾನೇ ಕ್ಲೀನ್ ಮಾಡ್ಕೊಳ್ತೀನಿ. ಮೇಂಟೆನೆನ್ಸ್ ಏನಕ್ಕೆ ಅಂತ ಅಂದರೆ, ಏನಾದರೂ ಪ್ರಾಬ್ಲಮ್ ಆದರೆ ಮಾತ್ರ ನೀವು ಕರೆಸ್ಕೊಳ್ಬೇಕಾಗುತ್ತೆ ಟೆಕ್ನಿಷಿಯನ್ನ, ಅದನ್ನ ಬಿಟ್ಟರೆ ಮೇಂಟೆನೆನ್ಸ್ ಏನು ಅಂತ ಏನು ಕಷ್ಟ ಇಲ್ಲ. ಮತ್ತೆ ಇನ್ನೊಬ್ರು ಕೇಳಿದ್ರಿ, ಇದನ್ನ ಚಿಮಿನಿನ ಯೂಸ್ ಮಾಡೋದ್ರಿಂದ ಎಲೆಕ್ಟ್ರಿಸಿಟಿ ಬಿಲ್ ಜಾಸ್ತಿ ಬರುತ್ತಾ ಅಂತ ಕೇಳಿದ್ರಿ. ಎಲೆಕ್ಟ್ರಿಸಿಟಿ ಬಿಲ್ಲು ತುಂಬ ಏನು ಜಾಸ್ತಿ ಬರೋದಿಲ್ಲ. ನಾರ್ಮಲ್ ನಾವು ಹೇಗೆ ಒಂದು ಟಿವಿ ಫ್ರಿಜ್ ಎಲ್ಲ ಹೇಗೆ ಯೂಸ್ ಮಾಡ್ತೀವಲ್ಲ, ಸೇಮ್ ಅದೇ ಥರ ಇದನ್ನು ಕೂಡ ನೀವು ದಿನಕ್ಕೆ ಸುಮಾರು ಒಂದು 3-4 ಗಂಟೆ ಯೂಸ್ ಮಾಡಿದ್ರೂ ಕೂಡ ಚಿಮಿನಿನ ನಿಮಗೆ ಏನಿಲ್ಲ ಅಂದರೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂತ ಅಂದರೆ ತಿಂಗಳಿಗೆ 100 ರೂಪಾಯಿ ಬಿಲ್ ಬರ್ಬೋದು. ಅದು ಮ್ಯಾಕ್ಸ್ ಟು ಮ್ಯಾಕ್ಸ್ ನಾನು ಹೇಳ್ತಾ ಇರೋದು. ಅಷ್ಟು ಕಡಿಮೆನೇ ಬರುತ್ತೆ ಆ್ಯಕ್ಚುಲಿ, 30-40 ರೂಪಾಯಿ ಬಿಲ್ ಬರ್ಬೋದು ಅಷ್ಟೇ ನೀವು ಚಿಮಿನಿನ ಯೂಸ್ ಮಾಡೋದ್ರಿಂದ. ಅಂತ ಏನು ಎಲೆಕ್ಟ್ರಿಸಿಟಿ ಪವರ್ ತಗೊಳ್ಳೋದಿಲ್ಲ. ಮತ್ತೆ ಇನ್ನೊಂದು ಏನಂತಂದ್ರೆ, ಸಾಕಷ್ಟು ಜನಕ್ಕೆ ಡೌಟ್ ಇರುತ್ತೆ ಇದು ಶೆಲ್ಗಳನ್ನ ಹಾಕಿ ಯೂಸ್ ಮಾಡೋದಂತ. ಇದು ಶೆಲ್ಲಿಂದ ಯೂಸ್ ಮಾಡೋ ಅಂಥದ್ದಲ್ಲ, ಇದು ವರ್ಕ್ ಆಗೋಲ್ಲ. ಇದು ಕಂಪ್ಲೀಟ್ ಆಗಿ ಎಲೆಕ್ಟ್ರಿಸಿಟಿಯಲ್ಲೇ ರನ್ ಆಗುವಂಥದ್ದು ಈ ಒಂದು ಚಿಮಿನಿ. ನನಗೆ ಗೊತ್ತಿರೋ ಅಂತ ಮಾಹಿತಿಗಳನ್ನ ನಾನು ನಿಮಗೆ ಕೊಟ್ಟಿದ್ದೀನಿ.
ನಾನು ಆಗಲೇ ಹೇಳಿದಾಗೆ ಇಷ್ಟು ಪಾಯಿಂಟ್ಸ್ಗಳನ್ನ ಗಮನದಲ್ಲಿ ಇಟ್ಕೊಳ್ಳಿ. ಫಸ್ಟ್ ಬಂದು ಸೈಜ್ ನೋಡಿ, ನಿಮ್ಮ ಮನೆಯಲ್ಲಿ ಯಾವ ಸ್ಟೌವ್ ಇರುತ್ತೆ ಅದಕ್ಕೆ ಮ್ಯಾಚ್ ಆಗುವಂಥ ಒಂದು ಚಿಮಿನಿನ ತಗೊಳ್ಳಿ. ಮತ್ತು ಕಾಸ್ಟ್ ನೋಡಿ, ರೀಸನೇಬಲ್ ಆಗೂ ಇರಬೇಕು, ಮತ್ತು ಜೊತೆಗೆ ಅದರ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿರಬೇಕು. ಒಂದು ನೆಕ್ಸ್ಟು ಬ್ರ್ಯಾಂಡೆಡ್ ನೋಡಿ. ನೆಕ್ಸ್ಟು ನಾನು ಇಷ್ಟೆಲ್ಲ ಹೇಳಿದ್ಮೇಲೆ ಖಂಡಿತವಾಗ್ಲೂ ನೀವು ಕೇಳ್ತೀರಾ, ನೀವೇ ಹೇಳಿ ಯಾವ ಕಂಪ್ನಿದು ಚೆನ್ನಾಗಿರುತ್ತೆ ಅಂತ. ನನಗೆ ಗೊತ್ತಿರೋ ಪ್ರಕಾರ, ನಾನು ನೋಡಿರೋ ಪ್ರಕಾರ ಅಂದರೆ ನನ್ನ ಒಂದು ಕಸಿನ್ಸ್ ಮನೆಯಲ್ಲಾಗಿರ್ಬೋದು, ನೈಬರ್ಸ್ ಮನೆಯಲ್ಲಾಗಿರ್ಬೋದು, ನಮ್ಮ ಮನೆಯಲ್ಲಾಗಿರ್ಬೋದು, ಪರ್ಫಾರ್ಮೆನ್ಸ್ ನೋಡೋದಾದರೆ ಗಿಲ್ಮಾಕ್, ಫೇಬರ್, ಕೆಫ್ ಈ ರೀತಿಯಾಗಿರೋಂಥ ಒಂದು ಬ್ರ್ಯಾಂಡೆಡ್ ಕಂಪ್ನಿಗಳದು ಚಿಮಿನಿ ತುಂಬಾ ಚೆನ್ನಾಗಿರುತ್ತೆ. ನನಗೆ ಗೊತ್ತಿರೋಂಥ ಎಲ್ಲ ಒಂದು ಪಾಯಿಂಟ್ಸ್ಗಳನ್ನ ಹೇಳಿಬಿಟ್ಟಿದ್ದೀನಿ. ಇಷ್ಟೇ ನನಗೆ ಗೊತ್ತಿರೋಂಥ ಚಿಮಿನಿ ಬಗ್ಗೆ ಇನ್ಫಾರ್ಮೇಷನ್. ನಾವು ತಗೊಳ್ಬೇಕಾದ್ರೆ ಏನು ನೋಡಿದ್ವಿ ಅಂದರೆ, ಒಂದು ಬಜೆಟ್ ನೋಡ್ಕೊಂಡ್ವಿ, ನಮಗೆ ಏನು ಬಜೆಟ್ ಇತ್ತು ಅದ್ರ ತಕ್ಕನಾಗೆ ನಾವು ತಗೊಂಡ್ವಿ. ನೆಕ್ಸ್ಟ್ ಬಂದು ನಮ್ಮ ಹಾಬ್ಗೆ ಎಷ್ಟು ಸೈಜ್ನಲ್ಲಿ ಬೇಕೋ ಚಿಮಿನಿ ಆ ಸೈಜ್ ನೋಡಿದ್ವಿ. ನೆಕ್ಸ್ಟ್ ಡಿಸೈನ್ ಕೂಡ ನೋಡಿದೆ ನಾನು, ನನಗೆ ಹೋಗಿದ ತಕ್ಷಣ ಈ ಡಿಸೈನ್ ತುಂಬಾ ಇಷ್ಟ ಆಯಿತು. ಸೊ ಅದನ್ನು ಕೂಡ ನೋಡಿದ್ವಿ. ಮತ್ತು ನೀವು ಇನ್ನೊಂದು ಏನಂತಂದರೆ, ಮನೆ ವಾಲ್ಗೆ ನೀವು ಹೋಲ್ ಮಾಡಿಸೋದಕ್ಕೆ ರೆಡಿ ಇರಬೇಕು ಚಿಮಿನಿ ತಗೊಂಡ್ರೆ, ಇಲ್ಲಾಂದರೆ ಬೇರೆ ಆಪ್ಷನ್ ಏನು ಆಗೋದಿಲ್ಲ ಅಂತ ಅನ್ಕೊಳ್ತೀನಿ. ಏನಾದರೂ ನಿಮಗೆ ಎಕ್ಸ್ಟ್ರಾ ಮಾಹಿತಿ ಏನಾದರೂ ಗೊತ್ತಿದ್ರೆ ಚಿಮಿನಿ ಬಗ್ಗೆ ಕೆಳಗಡೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ಶೇರ್ ಮಾಡಿ. ಸೊ ನಾವು ಕೂಡ ನೋಡಿಬಿಟ್ಟು ತಿಳ್ಕೊಳ್ತೀವಿ. ಸೊ ಬೇರೆ ಯಾರಾದರೂ ವ್ಯೂವರ್ಸ್ಗಳು ನೋಡ್ತಿದ್ರೆ ಅವ್ರಿಗೂ ಕೂಡ ಗೊತ್ತಾಗುತ್ತೆ. ಓಕೆ ಸ್ನೇಹಿತರೆ, ಇಲ್ಲಿಗೆ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಯಿತು, ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು ಅಂತ ಅಂದರೆ, ಕೆಳಗಡೆ ಇರುವಂಥ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಜೊತೆಗೆ ಆದಷ್ಟು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಅವರು ನನ್ನ ಚಾನೆಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ, ಈಗಲೇ ಕೆಳಗಡೆ ಇರುವಂಥ ರೆಡ್ ಬಟನ್ನ ಕ್ಲಿಕ್ ಮಾಡಿ, ಅದ್ರ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನನ್ನ ಎಲ್ಲ ಒಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಓಕೆ ಸ್ನೇಹಿತರೆ, ಇಲ್ಲಿಗೆ ಈ ಒಂದು ವಿಡಿಯೋನ ಎಂಡ್ ಮಾಡ್ತೀನಿ. ಮತ್ತೊಂದು